ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತೆದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, UPSCಯಿಂದ ಹೊಸ ನೋಟಿಫಿಕೇಶನ್ಸ್ ಬಂದಿದೆ, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಈಗ UPSCದವರು ಏನಪ್ಪ ಅಂದ್ರೆ ಆನ್ಲೈನ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಹೊಸ ಹುದ್ದೆಗಳಿಗೆ. ಸೊ ನೋಡ್ರಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು UPSC ವೆಬ್ಸೈಟ್ ಆದಂತ ಅಫಿಷಿಯಲ್ ವೆಬ್ಸೈಟ್ ಆದಂತ https://upsc.upsconline.nic.in ಗಾದ್ರೂ ನೀವು ವಿಸಿಟ್ ಅನ್ನ ಮಾಡಬಹುದು. ಸೊ ನೋಡ್ರಿ, ವೇಕೆನ್ಸೀಸ್ ನಾವು ನೋಡ್ತಾ ಹೋಗೋದಾದ್ರೆ 26 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಏರೋನಾಟಿಕಲ್ ಇಂಜಿನಿಯರ್. ಸೊ ನೋಡ್ರಿ, 26 ವೇಕೆನ್ಸೀಸ್ ಯಾವ ಇರೋದ್ ಯಾವ್ದಕ್ಕಪ್ಪ ಅಂದ್ರೆ, ಏರೋನಾಟಿಕಲ್ ಆಫೀಸರ್ಸ್ ಇನ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ಸ್ ಒಳಗೆ ನೋಡ್ರಿ 26 ಹುದ್ದೆಗಳಿವೆ. ಹಾಗಾದ್ರೆ ಇಲ್ಲಿ ಪೇ ಸ್ಕೇಲ್ ಎಷ್ಟು ಕೊಡ್ತಾರೆ ಅಂದ್ರೆ, ಲೆವೆಲ್ 10 ಪೇ ಲೆವೆಲ್ ನೋಡ್ರಿ, ನಿಮ್ಗೆ ಏನಪ್ಪ ಅಂದ್ರೆ 10th ಪೇ ಲೆವೆಲ್ ಅನ್ನ ಕೊಡ್ತಾರೆ, ಅದು ಕೂಡ 7th ಪೇ ಕಮಿಷನ್ಸ್ ಪ್ರಕಾರ. ವಯೋಮಿತಿ ನೋಡೋದಾದ್ರೆ 35 ವರ್ಷ ವಯೋಮಿತಿ ಮೀರಿರಬಾರ್ದು. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ, ಡಿಗ್ರಿ ಇನ್ ಏರೋನಾಟಿಕಲ್ ಆರ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಆರ್ ಮೆಕ್ಯಾನಿಕಲ್ ಆರ್ ಮೆಟಲಾರ್ಜಿಕಲ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದ್ರೆ ನೀವು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಮೆಟಲಾರ್ಜಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಜೊತೆಗೆ ನೋಡ್ರಿ, ನೀವು 2 ವರ್ಷ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಅನುಭವವನ್ನ ಪಡೆದಿರಬೇಕು. ಯಾವ್ದ್ರೊಳಗೆ ಅಂದ್ರೆ, ಏರ್ಕ್ರಾಫ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಒಳಗಡೆ ನೀವೇನಪ್ಪ ಅಂದ್ರೆ ಅನುಭವವನ್ನ ಪಡೆದಿರಬೇಕು. ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಏರ್ಕ್ರಾಫ್ಟ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆರ್ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಆರ್ ಏರ್ ವರ್ದಿನೆಸ್ ಇಂಜಿನಿಯರ್ಸ್ ಅಂದ್ರೆ ನೋಡ್ರಿ, ಇದ್ರೊಳಗೆ ನೀವು ಅನುಭವ ಪಡೆದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ, 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಪ್ರಿನ್ಸಿಪಲ್ ಸಿವಿಲ್ ಹೈಡ್ರೋಗ್ರಾಫಿಕ್ ಆಫೀಸರ್ಸ್ ಇನ್ ಇಂಟಿಗ್ರೇಟೆಡ್ ಹೆಡ್ ಕ್ವಾರ್ಟರ್ಸ್ ಡೈರೆಕ್ಟರ್ ಆಫ್ ಸಿವಿಲ್ ಏವಿಯೇಷನ್ ಪರ್ಸನಲ್ ಸಿವಿಲಿಯನ್ ಪರ್ಸನಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೋಡ್ರಿ, 1 ವೇಕೆನ್ಸೀಸ್ ಇರೋದ್ ಯಾವ್ದಕ್ಕಪ್ಪ ಅಂದ್ರೆ ಪ್ರಿನ್ಸಿಪಲ್ ಸಿವಿಲ್ ಹೈಡ್ರೋಗ್ರಾಫಿಕ್ ಆಫೀಸರ್ ಹುದ್ದೆಗೆ. ಇಲ್ಲಿ ಪೇ ಸ್ಕೇಲ್ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಲೆವೆಲ್ 10 ಅಲ್ಲಿ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ಕೂಡ ವಯೋಮಿತಿ 35 ವರ್ಷ ಮೀರಿರಬಾರ್ದು. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ, ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಮಾಸ್ಟರ್ ಡಿಗ್ರೀಸ್ ಇನ್ ಮ್ಯಾಥಮೆಟಿಕ್ಸ್ ಆರ್ ಜಿಯೋಗ್ರಫಿ ಆರ್ ಜಿಯೋಫಿಸಿಕ್ಸ್ ಆರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಪಾಸ್ ಇನ್ ಫೈನಲ್ ಎಕ್ಸಾಮಿನೇಷನ್ಸ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಸರ್ವೇಯರ್ ಇನ್ ಸಬ್ಸ್ ಡಿವಿಜನ್ 1B ಹೈಡ್ರೋಗ್ರಾಫಿಕ್ ಸರ್ವೇಯಿಂಗ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ, 1 ನೀವ್ ಏನ್ ಮಾಡಿರ್ಬೇಕಂದ್ರೆ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಅಥವಾ ನೀವೇನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಜಿಯೋಗ್ರಫಿ ಜಿಯೋಫಿಸಿಕ್ಸ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗಡೆ ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿ ಅಥವಾ ಮಾಸ್ಟರ್ ಡಿಗ್ರಿನ ನೀವು ಪಡೆದಿರಬೇಕು. ಅಥವಾ ನೋಡ್ರಿ, ಸರ್ವೇಯರ್ ಏನ್ ಸೆಕ್ಷನ್ ಇದೆ ಅಥವಾ ಸರ್ ಇನ್ಸ್ಟಿಟ್ಯೂಟ್ ಆಫ್ ಸರ್ವೇಯರ್ ಇಂದ ನೀವು ಏನಪ್ಪ ಅಂದ್ರೆ ಈ ಒಂದು ಫೈನಲ್ ಎಕ್ಸಾಮಿನೇಷನ್ ನೀವು ಪಾಸ್ ಆಗಿರಬೇಕು. ಎಸ್ಪೆಷಲಿ ನೋಡ್ರಿ, ಸಬ್ ಡಿವಿಷನ್ ಹೈಡ್ರೋಗ್ರಾಫಿಕ್ ಸರ್ವೇಯಿಂಗ್ ಎಕ್ಸಾಮ್ ಅನ್ನ ನೀವು ಪಾಸ್ ಆಗಿರ್ಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ನೋಡ್ರಿ, 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ನಾಟಿಕಲ್ ಚಾರ್ಟ್ ಕಾಂಪ್ಲಿಕೇಶನ್ಸ್ ಅಂಡ್ ಡಿಜಿಟಲ್ ಕ್ಯಾಟೋಗ್ರಫಿ. ಅಂದ್ರೆ 3 ವರ್ಷ ನೀವು ಯಾವ್ದ್ರೊಳಗಪ್ಪ ಅಂದ್ರೆ ನಾಟಿಕಲ್ ಚಾರ್ಟ್ ಕಾಂಪ್ಲಿಕೇಶನ್ಸ್ ಮತ್ತೆ ಡಿಜಿಟಲ್ ಕ್ಯಾಟೋಗ್ರಫಿ ಒಳಗಡೆ ಕೆಲಸವನ್ನ ಮಾಡಿರ್ಬೇಕಾಗಿರುತ್ತೆ. ಇದಾದ್ಮೇಲೆ ನೋಡ್ರಿ, 26 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರೇಡ್ 2 ಇನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. 26 ಹುದ್ದೆಗಳು ಡಿಆರ್ಡಿಎದಲ್ಲಿ ಎಲ್ಲಿದಾವಪ್ಪ ಅಂದ್ರೆ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರೇಡ್ 2 ಹುದ್ದೆಗಳಾಗಿವೆ. ಹಾಗಾದ್ರೆ ಇಲ್ಲಿ ವಯೋಮಿತಿ ನೋಡ್ರಿ, 35 ವರ್ಷ ಮೀರಿರಬಾರ್ದು. ಇಲ್ಲಿ ಕೂಡ ಪೇ ಸ್ಕೇಲ್ ನಿಮ್ಗೆ ಏನಪ್ಪ ಅಂದ್ರೆ ಲೆವೆಲ್ 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ಜಸ್ಟ್ ನೀವೇನಪ್ಪ ಅಂದ್ರೆ ಪದವಿ ಪಡೆದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಕೌಂಟ್ ವರ್ಕ್. ಅಂದ್ರೆ 3 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಆಡಳಿತದಲ್ಲಿ ಕೆಲಸದ ಅನುಭವ ಇರಬೇಕು, ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರಬೇಕು, ಅಥವಾ ಅಕೌಂಟ್ಸ್ ವರ್ಕ್ ಅಲ್ಲಿ ನೀವು ಕೆಲಸ ಮಾಡಿದಂತ ಅನುಭವ ಇರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, 4th ಯಾವ್ದಪ್ಪ ಅಂದ್ರೆ 7 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೈಂಟಿಸ್ಟ್ ಬಿ ಇನ್ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್. ಸೊ ನೋಡ್ರಿ, 7 ವೇಕೆನ್ಸೀಸ್ ಯಾವ್ದಪ್ಪ ಅಂದ್ರೆ ಸೈಂಟಿಸ್ಟ್ ಬಿ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಅಲ್ಲ, ಅಲ್ಲಿ 7 ಹುದ್ದೆಗಳು ಖಾಲಿ ಇವೆ, ಅದು ಕೂಡ ಸೈಂಟಿಸ್ಟ್ ಬಿ ಹುದ್ದೆಗಳಾಗಿವೆ. ಇಲ್ಲಿ ನಿಮ್ಮ ಪೇ ಸ್ಕೇಲ್ ಲೆವೆಲ್ 10 ಪೇ ಸ್ಕೇಲ್ ಇರುತ್ತೆ, ವಯೋಮಿತಿ 35 ವರ್ಷ ಮೀರಿರಬಾರ್ದು. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಮಾಸ್ಟರ್ಸ್ ಡಿಗ್ರಿ ಇನ್ ಸೈನ್ಸ್ ಇನ್ ರಿಕ್ವೈರ್ಡ್ ಡಿಸಿಪ್ಲಿನ್ ಬಾಟ್ನಿ ಹಾರ್ಟಿಕಲ್ಚರ್ ಆರ್ಗಾನಿಕ್ ಕೆಮಿಸ್ಟ್ರಿ. ಸೊ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿನ ಬಾಟ್ನಿ ಹಾರ್ಟಿಕಲ್ಚರ್ ಮತ್ತೆ ಆರ್ಗಾನಿಕ್ ಕೆಮಿಸ್ಟ್ರಿ ಅಲ್ಲಿ ಪಡೆದಿರಬೇಕು. ಎಕ್ಸ್ಪೀರಿಯನ್ಸ್ ನೋಡ್ರಿ, ಎಕ್ಸ್ಪೀರಿಯನ್ಸ್ ಇನ್ ರಿಸರ್ಚ್ ಆರ್ ಟೀಚಿಂಗ್ ಇನ್ ರೆಲೆವೆಂಟ್ ಫೀಲ್ಡ್. ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ನೀವು ರಿಸರ್ಚ್ ಅಥವಾ ಟೀಚಿಂಗ್ ಅನ್ನ ಮಾಡಿರಬೇಕು. ಜೊತೆಗೆ ನೋಡ್ರಿ, ನಾಲೆಜ್ ಆಫ್ ಲ್ಯಾಟಿನ್ ಜರ್ಮನ್ ಫ್ರೆಂಚ್ ರಷ್ಯನ್, ಅಂದ್ರೆ ನಿಮ್ಗೆ ಜರ್ಮನ್ ಫ್ರೆಂಚ್ ರಷ್ಯನ್ ಮತ್ತೆ ಲ್ಯಾಟಿನ್ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ನಾಲೆಜ್ ಇಲ್ಲಿ ಇರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, 5th ಏನಪ್ಪ ಅಂದ್ರೆ 2 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಜಿಯೋಫಿಸಿಸ್ಟ್
ಇನ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಎರಡು ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಜಿಯೋಫಿಸಿಸ್ಟ್ ಹುದ್ದೆಗಳಿವೆ. ಇಲ್ಲಿ ಪೇ ಸ್ಕೇಲ್ ನೋಡೋದಾದ್ರೆ ಲೆವೆಲ್ 8 ಪೇ ಸ್ಕೇಲ್ ಅಲ್ಲಿ ನಿಮಗೆ ಸ್ಯಾಲರಿಯನ್ನು ಕೊಡ್ತಾರೆ. ವಯೋಮಿತಿ ನೋಡೋದಾದ್ರೆ 40 ವರ್ಷ ವಯೋಮಿತಿ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ಆರ್ ಜಿಯೋಫಿಸಿಕ್ಸ್ ಆರ್ ಜಿಯೋಲಜಿ ಆರ್ ಮ್ಯಾಥಮೆಟಿಕ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ನೀವು ಸ್ನಾತಕೋತ್ತರ ಪದವಿಯನ್ನ ಫಿಸಿಕ್ಸ್, ಜಿಯೋಫಿಸಿಕ್ಸ್, ಜಿಯೋಲಜಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಿರ್ಬೇಕಾಗತ್ತೆ. ಅಥವಾ ಬಿ ಆರ್ ಎಎಂಐಇ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಶನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ನೋಡ್ರಿ, ಬಿ ಅಥವಾ ಎಎಂಐಇ ಅನ್ನ ನೀವೇನಂದ್ರೆ ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಶನ್ಸ್ ಅಲ್ಲಿ ಮಾಡಿರ್ಬೇಕಾಗಿರುತ್ತೆ. ಇದಾದ್ಮೇಲೆ ನೋಡ್ರಿ, ಈಗ ಅಪ್ಲಿಕೇಶನ್ಸ್ ನ ಯಾವಾಗ ಇನ್ವೈಟ್ ಮಾಡ್ತಿದ್ರ ಅಂದ್ರೆ 27/7/2023 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ನ ನೀವೇನ್ ಮಾಡಬಹುದು ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಥವಾ ಓಟಿಆರ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅದು ಕೂಡ ಯುಪಿಎಸ್ಸಿ ಆಫೀಸಿಯಲ್ ವೆಬ್ಸೈಟ್ ಆದಂತ www.upsconline.nic.in ಅಲ್ಲಿ ನಿಮಗೆ ಸಿಗುತ್ತೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗತ್ತಪ್ಪ ಅಂದ್ರೆ 10/8/2023 ಕ್ಲೋಸ್ ಆಗುತ್ತೆ. ಜೊತೆಗೆ ನೋಡ್ರಿ, ನಿಮಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೆ, ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಮಾಡೋಕಂದ್ರೆ 11/8/2023. ಏಜ್ ಲಿಮಿಟ್ ನ ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನು ಕೂಡ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡಿದೀವಿ. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದೇನಪ್ಪ ಅಂದ್ರೆ ₹25 ಅಪ್ಲಿಕೇಶನ್ಸ್ ಫೀಸ್ ಇದೆ. ಜೊತೆಗೆ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇದನ್ನ ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ₹25 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಅಪ್ಲಿಕೇಶನ್ಸ್ ನ ಫೀಸ್ ಅನ್ನ ನೀವು ಏನಪ್ಪಾ ಅಂದ್ರೆ ಆನ್ಲೈನ್ ಮತ್ತೆ ಆಫ್ಲೈನ್ ಕೂಡ ತುಂಬಬಹುದು. ಆನ್ಲೈನ್ ತುಂಬತೀನಿ ಅಂದ್ರೆ ನೀವು ನೋಡ್ರಿ, ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್ ಕಾರ್ಡ್, ಯುಪಿಐ ಪೇಮೆಂಟ್ ಮೂಲಕ ತುಂಬಬಹುದು. ಆಫ್ಲೈನ್ ತುಂಬತೀನಿ ಅಂದ್ರೆ ನೀವು ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಯಾಶ್ ಮೂಲಕ ಏನಪ್ಪಾ ಅಂದ್ರೆ ನಿಯರೆಸ್ಟ್ ಎಸ್ಬಿಐ ಬ್ರಾಂಚ್ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ, ಎಸ್ಸಿ ಎಸ್ಟಿ ವಿಕಲಚೇತನರು ಮತ್ತೇನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರನ ಅಂತ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರುವುದಿಲ್ಲ. ಹೌ ಟು ಅಪ್ಲೈ ಅಂದ್ರೆ, ಕ್ಯಾಂಡಿಡೇಟ್ಸ್ ಮಸ್ಟ್ ಅಪ್ಲೈ ಆನ್ಲೈನ್ ಥ್ರೂ ದ ವೆಬ್ಸೈಟ್ ದಟ್ ಈಸ್ https://www.upsconline.nic.in. ಅಂದ್ರೆ ಯುಪಿಎಸ್ಸಿ ಆನ್ಲೈನ್ ವೆಬ್ಸೈಟ್ ಮೂಲಕ, ಅಫಿಷಿಯಲ್ ವೆಬ್ಸೈಟ್ ಮೂಲಕ ಯಾವ್ದಪ್ಪ ಅಂದ್ರೆ www.upsconline.nic.in ಮೂಲಕ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬೇಕಾಗತ್ತೆ. ಇದು ಬಿಟ್ಟು ಬೇರೆ ಯಾವುದೇ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಿದ್ರು ಸಹ ಅವರು ಅಕ್ಸೆಪ್ಟ್ ಅನ್ನ ಮಾಡುವುದಿಲ್ಲ. ನೋಡ್ರಿ, ಹಾಗಾದ್ರೆ ಸೆಲೆಕ್ಷನ್ಸ್ ಯಾವ ತರ ಮಾಡ್ತಾರಂದ್ರೆ, ಸೆಲೆಕ್ಷನ್ಸ್ ಅನ್ನ ನೋಡ್ರಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ಫಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂದಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಿರಲ್ಲ ಆ ಒಂದು ಮಾರ್ಕ್ಸ್ ಮೇಲೆ ನಿಮ್ದು ಏನ್ ಮಾಡ್ತಾರಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಿರುತ್ತೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, ನೇರ ನೇಮಕಾತಿ ಇರೋದ್ರಿಂದ ಯಾವುದೇ ತರಹದ ಎಕ್ಸಾಮಿನೇಷನ್ಸ್ ಇರೋದಿಲ್ಲ. ಸೊ ಆ ಕ್ವಾಲಿಫಿಕೇಶನ್ಸ್ ಅಲ್ಲಿ ಬರೋರ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಇಂಟರ್ವ್ಯೂ ನ ಕಂಡಕ್ಟ್ ಮಾಡ್ತಾರೆ. ಸೊ ಇಂಟರ್ವ್ಯೂ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂತಿರಲ್ಲ ಆ ಮಾರ್ಕ್ಸ್ ಮೇಲೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ನೋಡ್ರಿ, ನಿಮ್ಗೆ ಏನಪ್ಪಾ ಅಂದ್ರೆ ಜಸ್ಟ್ ಇಂಟರ್ವ್ಯೂ ತಗೊಂಡ್ರೆ ಸಾಕು, ನೀವು ಇಲ್ಲಿ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಮಾಡ್ತೀರಾ, ಎಲಿಜಿಬಲ್ ಅಂದ್ರೆ ಹುದ್ದೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 100 ಜನ ಆಗಿದ್ರೆ ಒಂದು 50 ಜನ ಅವ್ರ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದ್ರಲ್ಲಿ 20 ಜನ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಸೊ ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ಈ ಒಂದು ಇಂಟರ್ವ್ಯೂ ಮೇಲೆ ಇದೆ. ಸೊ ಇದು ಏನಪ್ಪಾ ಅಂದ್ರೆ ಯುಪಿಎಸ್ಸಿ ಅಲ್ಲಿರುವಂತ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.